ಯಾವಾಗ ಮರದಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಹಣ್ಣುಗಳು ಸುರಿಯುತ್ತವೆಯೋ ಆಗ ಕೊಂಬೆಗಳು ಮುರಿಯಲು ಶುರುವಾಗುತ್ತವೆ ಅದೇ ರೀತಿ ಮನುಷ್ಯನಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಗೌರವ ಸಿಗಲು ಶುರುವಾದರೆ ಆತ ಸಂಬಂಧಗಳನ್ನು ಮುರಿಯಲು ಪ್ರಾರಂಭಿಸುತ್ತಾನೆ ಅದಕ್ಕಾಗಿ ಈ ಜಗತ್ತಿನಲ್ಲಿ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಬೇಕಂದ್ರೆ ಕೇವಲ ಶಬ್ದಗಳನ್ನು ತಿಳಿದ್ರೆ ಮತ್ತು ಗುರುತಿಸಿದ್ರೆ ಮಾತ್ರ ಸಾಕಾಗುವುದಿಲ್ಲ ಬದಲಿಗೆ ಅವುಗಳನ್ನು ಸರಿಯಾಗಿ ಬಳಸುವುದನ್ನು ಸಹ ನೀವು ಕಲಿಯಬೇಕು ಕೇಳುವುದನ್ನು ನೀವು ಕಲಿತರೆ ದುಃಖಗಳನ್ನು ಸಹಿಸಲು ಕೂಡ ನೀವು ಕಲಿಯುತ್ತೀರಾ ದುಃಖಗಳನ್ನು ಸಹಿಸಲು ಕಲಿತರೆ ಬದುಕಲು ಕಲಿಯುವಿರಿ ಈ ಮಾತುಗಳು ಯಾವುದೋ ಒಂದು ಕಾಲದಲ್ಲಿ ಚೆನ್ನಾಗಿದ್ದವು ಆದರೆ ಇಂದಿನ ಕಾಲದಲ್ಲಿ ನೀವು ಸಕ್ಸೆಸ್ಫುಲ್ ಆಗಬೇಕಂದ್ರೆ ಕೇವಲ ಅವಶ್ಯಕತೆ ಇರುವ ಮಾತುಗಳನ್ನು ನೀವು ಕೇಳಬೇಕು ಕೇವಲ ನಿಮ್ಮ ಕಷ್ಟಗಳನ್ನು ಸಹಿಸಲು ನೀವು ಕಲಿಯಬೇಕು ಬೇರೆವರಿಗಂತೂ ತೊಂದರೆ ಕೊಡಬೇಡಿ ಹಾಗೆ ನಿಮ್ಮನ್ನು ಬೇರೆಯವರು ಬಂದು ಹಾಳು ಮಾಡೋಕ್ಕೆ ನೀವು ಬಿಡಬಾರದು ಈ ಮಾತಂತೂ ಸತ್ಯವಾಗಿದೆ ಅದು ಈಶ್ವರನಂತೂ ಶಿಕ್ಷೆ ನೀಡುವುದಿಲ್ಲ ಕ್ಷಮಿಸುವುದೂ ಇಲ್ಲ ಇವೆಲ್ಲ ನಿಮ್ಮ ಕರ್ಮದ ಫಲಗಳಾಗಿರುತ್ತವೆ ಇವು ನಿಮ್ಮ ಸುಖ ಮತ್ತು ದುಃಖಗಳಿಗೆ ಕಾರಣವಾಗುತ್ತವೆ ನಮ್ಮ ಕಾರ್ಯಗಳು ಆ ಒಂದು ಕನ್ನಡಿಯಾಗಿದೆ ಅವು ನಮ್ಮ ನಿಜವಾದ ಮುಖಗಳನ್ನು ತೋರಿಸುತ್ತವೆ ಆದರೆ ಈ ಮನುಷ್ಯನ ಸಹಜ ಗುಣವು ತುಂಬಾನೇ ವಿಚಿತ್ರವಾಗಿದೆ ಯಾವಾಗ ಸಂಬಂಧಗಳಿಂದ ಮನಸ್ಸು ಖುಷಿಯಾಗುತ್ತೋ ಆಗ ಅವರು ಎಲ್ಲ ಮಾತುಗಳನ್ನು ಮತ್ತು ಆರೋಪಗಳನ್ನು ಕೂಡ ಹಾಕಲು ಶುರು ಮಾಡ್ತಾರೆ ಈ ಕಾರಣಕ್ಕಾಗಿ ಯಾವ ದಿನ ನೀವು ಬೇರೆಯವರ ಮೇಲೆ ಭರವಸೆ ಇಡುವುದನ್ನು ಬಿಟ್ಟು ನಿಮ್ಮ ಸಂತೋಷದ ಮಾಲೀಕರಾಗುವಿರೋ ಆ ದಿನ ನಿಮಗೆ ಯಾರೂ ಸಹ ಕಣ್ಣೀರನ್ನು ಹಾಕಿಸೋದಿಲ್ಲ ಸುಳ್ಳು ಆಕರ್ಷಣೆ ಮಾಡುತ್ತದೆ ಆದರೆ ಸ್ಥಿರತೆ ಎಂದಿಗೂ ಸತ್ಯದಲ್ಲಿರುತ್ತದೆ ಮತ್ತು ಶಬ್ದಗಳು ಭಾರವು ಮಾತನಾಡುವವರ ಮೇಲೆ ನಿರ್ಬಂಧಿತವಾಗಿರುತ್ತವೆ ಯಾವುದಾದ್ರೂ ಒಂದು ಶಬ್ದವು ಮಂತ್ರವಾಗುತ್ತದೆ ಮತ್ತು ಯಾವುದಾದ್ರೂ ಒಂದು ಶಬ್ದವು ಬೈಗಳು ಕೂಡ ಆಗಬಹುದು ಈ ಒಂದು ಕಾರಣದಿಂದ ಎಂದಿಗೂ ನೀವು ಸತ್ಯವನ್ನೇ ಮಾತನಾಡಿ ಅದು ಕಹಿಯಾಗೇ ಇರಲಿ ಸತ್ಯವನ್ನು ಮಾತನಾಡುವುದರಿಂದ ನಿಮಗೇನು ನಷ್ಟವಂತೂ ಆಗೋದಿಲ್ಲ ಈ ಒಂದು ಮಾತನ್ನು ನೆನಪಿಡಿ ಶಬ್ದಗಳು ಒಂದು ಯಾವ ರೀತಿಯ ಕೀಲಿ ಕೈ ಆಗಿರುತ್ತವೆ ಅಂದರೆ ಇವುಗಳನ್ನು ಸರಿಯಾಗಿ ಬಳಸಿದ್ರೆ ಹಲವಾರು ಜನರ ಬಾಯಿಗಳನ್ನು ನೀವು ಮುಚ್ಚಬಹುದು ಮತ್ತು ಹಲವಾರು ಹೃದಯಗಳನ್ನು ಕೂಡ ತೆರೆಯಬಹುದಾಗಿದೆ ಕೆಟ್ಟ ಸಮಯದಲ್ಲಿ ಸಾಂತ್ವನ ನೀಡುವ ವ್ಯಕ್ತಿ ಅಪರಿಚಿತನೇ ಇರಲಿ ಅವರು ಹೃದಯದಲ್ಲಿ ನೆಲೆಸಿರ್ತಾರೆ ಮತ್ತು ಕೆಟ್ಟ ಸಮಯದಲ್ಲಿ ಯಾರು ನುಗ್ಗುವವರೋ ಅವರು ನಮ್ಮವರೇ ಆಗಲಿ ಅವರು ಹೃದಯದಿಂದ ಎಳೆದು ಬಿಡ್ತಾರೆ ಹಾಗಾಗಿ ಎಂದಿಗೂ ಬೇರೆಯವರಿಗೆ ಸಹಾಯ ಮಾಡಲು ಹಿಂದೆ ಸರಿಯಬೇಡಿ ಯಾಕಂದರೆ ಈ ಜಗತ್ತಿನಲ್ಲಿ ಪ್ರೀತಿಗಿಂತ ದೊಡ್ಡದಾದ ಧರ್ಮವಿಲ್ಲ ಮತ್ತು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದ್ರೆ ಅದಕ್ಕಿಂತ ಒಳ್ಳೆಯ ಕರ್ಮವೂ ಸಹ ಯಾವುದಿಲ್ಲ ಒಂದು ವೇಳೆ ಒಳ್ಳೆಯ ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಯಶಸ್ಸು ನಿಮಗೆ ಖಂಡಿತ ಸಿಗುತ್ತದೆ ಒಳ್ಳೆಯ ನಿಯತ್ತಿನಿಂದ ಹುಲ್ಲನ್ನು ಕೂಡ ಹಾಕಿದ್ರೂ ಕೂಡ ಒಂದು ಗುಡಿಸಲು ರೆಡಿಯಾಗುತ್ತದೆ ಒಂದು ವೇಳೆ ಕೆಟ್ಟ ನಿಯತ್ತಿನಿಂದ ಕೂಡ ಹಾಕಿದರೆ ಕಸವರಿಗೆ ಬಿಟ್ಟರೆ ಏನೂ ಸಿಗೋದಿಲ್ಲ ಕರ್ಮ ಮಾಡುವ ಧೈರ್ಯ ಮತ್ತು ಸುಧಾರಿಸುವ ನಿಯತ್ತು ಇದ್ದರೆ ಮನುಷ್ಯನು ಏನು ಬೇಕಾದರೂ ಮಾಡಬಹುದು ಯಾಕಂದರೆ ನಮ್ಮ ಕರ್ಮಗಳು ಮತ್ತು ಗುಣಗಳ ಕಾರಣದಿಂದಲೇ ನಮಗೆ ನಿಜವಾದ ಯಶಸ್ಸು ಸಿಗುತ್ತದೆ ನಮ್ಮ ಜೀವನದಲ್ಲಿ ಪ್ರವಾಹವು ಕೇವಲ ಅಸ್ತವ್ಯಸ್ತ ಮಾಡಲು ಮಾತ್ರ ಬರೋದಿಲ್ಲ ಇವು ನಿಮ್ಮ ಗುರಿಯ ದಾರಿಯನ್ನು ಸ್ವಚ್ಛಗೊಳಿಸಲು ಸಹ ಬರುತ್ತವೆ ಈ ಕಾರಣದಿಂದ ಜೀವನದಲ್ಲಿ ಕಷ್ಟಗಳು ಬಂದರೆ ಯಾವತ್ತಿಗೂ ನೀವು ಹೆದರಬೇಡಿ ನಿಮ್ಮನ್ನು ನೀವು ಒಡೆಯಲು ಬಿಡಬಾರದು ಪ್ರತಿಯೊಂದು ವಸ್ತುವಿಗೆ ಒಂದು ಸರಿಯಾದ ಸಮಯ ಇರುತ್ತೆ ಪ್ರಾರ್ಥನೆಗಳು ಎಂದಿಗೂ ಹಾಳಾಗುವುದಿಲ್ಲ ಇಲ್ಲಿ ಒಳ್ಳೆಯ ಸಮಯದಲ್ಲಿ ಮಾತ್ರ ಸ್ವೀಕರಿಸಲಾಗುತ್ತದೆ ನೆನಪಿಡಿ ಮನುಷ್ಯನ ಒಳ್ಳೆಯ ಸ್ನೇಹಿತ ಆತನ ಆತ್ಮಸಾಕ್ಷಿಯಾಗಿದೆ ಯಾಕಂದರೆ ಇದು ಒಳ್ಳೆಯ ಮಾತಿಗೆ ಪ್ರೋತ್ಸಾಹ ನೀಡುತ್ತೆ ಮತ್ತು ಕೆಟ್ಟ ವಿಷಯಗಳಲ್ಲಿ ನಿರಾಶೆ ಉಂಟು ಮಾಡುತ್ತದೆ ಹಾಗಾಗಿ ಯಾವುದಾದ್ರೂ ಕೆಲಸ ಮಾಡುವಾಗ ನಿಮ್ಮ ಆತ್ಮಸಾಕ್ಷಿ ಅದಕ್ಕೆ ಒಪ್ಪೋದಿಲ್ಲ ಅಂದರೆ ಆ ಕೆಲಸವನ್ನು ಬಿಡೋದೇ ಒಳ್ಳೆಯದಾಗಿದೆ ಇದು ಜೀವನದ ಕಹಿ ಸತ್ಯ ಜೀವನ ಇಂದಿಗೂ ಅಗ್ಗವಾಗಿರುತ್ತದೆ ಆದರೆ ಅದನ್ನು ಕಳೆಯುವ ಪದ್ಧತಿ ದುಬಾರಿಯಾಗಿರುತ್ತದೆ ಮನುಷ್ಯನು ಆ ವಸ್ತುಗಳಿಂದ ಕಡಿಮೆ ಅನಾರೋಗ್ಯದಲ್ಲಿರ್ತಾನೆ ಅದು ತಾನು ತಿನ್ನುತ್ತಾನೆ ಆದರೆ ಆ ಕೆಲವು ವಿಷಯಗಳಿಂದ ತುಂಬಾ ಅನಾರೋಗ್ಯದಿಂದಿರ್ತಾನೆ ಅದು ತನ್ನನ್ನು ಬೇರೆಯವರು ತಿಂತಾ ಇರ್ತಾರೆ ಹಾಗಾಗಿ ಎಂದಿಗೂ ಪ್ರೀತಿಯ ಭಾಷೆಯನ್ನಾಡಿ ಯಾಕಂದರೆ ಇದನ್ನು ಮೂಕರು ಸಹ ಮಾತನಾಡುತ್ತಾರೆ ಮತ್ತು ಕಿವುಡರು ಸಹ ಕೇಳ್ತಾರೆ ಜಗತ್ತಿನಲ್ಲಿ ಒಳ್ಳೆಯ ಸಂಬಂಧಗಳು ಪರಸ್ಪರ ತೊಂದರೆಗಳನ್ನು ಸಹಿಸಿಕೊಳ್ಳುತ್ತವೆ ಒಂದು ವೇಳೆ ತೊಂದರೆಗಳು ಇಲ್ಲದ ಮನುಷ್ಯನನ್ನು ನೀವು ಹುಡುಕಲು ಹೋದರೆ ಶಾಶ್ವತವಾಗಿ ಏಕಾಂಗಿಯಾಗುವಿರಿ ನೆನಪಡಿ ಜೀವನವನ್ನು ಸ್ನೇಹಿತರಿಂದ ಅಳೆಯಲಾಗುತ್ತದೆ ಮತ್ತು ಸುಧಾರಣೆಯನ್ನು ವೈರಿಗಳಿಂದ ಹಾಗಾಗಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ಏನಾದರೂ ದೊಡ್ಡದಾದ ಕೆಲಸ ಮಾಡಬೇಕಂದ್ರೆ ನೀವು ದೊಡ್ಡದಾದ ವ್ಯಕ್ತಿಗಳ ವಿರೋಧಗಳನ್ನು ಸಹ ಸಹಿಸಿಕೊಳ್ಬೇಕಾಗುತ್ತದೆ ಆದರೆ ಯಾವಾಗ ನೀವು ಒಂಟಿಯಾಗಿ ಪೂರ್ತಿ ಸಂಘರ್ಷವನ್ನು ಮಾಡಿ ನಿಮ್ಮ ಗುರಿಯನ್ನು ತಲುಪುತ್ತೀರೋ ಆಗ ಈ ವಿರೋಧವನ್ನು ಮಾಡುವ ಜನರು ನಿಮ್ಮ ಕಾಲುಗಳಲ್ಲಿ ಬಿದ್ದು ಬೀಳ್ತಾರೆ
ನೀವು ಮನುಷ್ಯರ ನಿಜವಾದ ಬಣ್ಣವನ್ನು ಯಾವಾಗ ಕಾಣ್ತೀರಂದ್ರೆ ಅದು ನೀವು ಅವರ ಕೆಲಸಕ್ಕೆ ಬಾರದೇ ಇದ್ದಾಗ ಮಾತ್ರ ಈ ಕಾರಣದಿಂದ ಎಷ್ಟೇ ಕಷ್ಟಪಟ್ಟರೂ ಸಹ ನೀವು ನಿಮ್ಮ ಮೇಲೆ ಮಾಡಿ ಯಾವಾಗ ನೀವು ಈ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ಕೇವಲ ನಿಮ್ಮ ಕರ್ಮದ ಮೇಲೆ ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಹರಿಸ್ತಿರೋ ಆಗ ನೀವು ಒಂದಿಲ್ಲ ಒಂದು ದಿನ ಖಂಡಿತ ನಿಮ್ಮ ಗುರಿಯನ್ನು ತಲುಪುತ್ತೀರಾ ಆಗ ಈ ಜಗತ್ತು ನಿಮ್ಮ ಕಾಲುಗಳಲ್ಲಿ ಬಿದ್ದಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ಶೇರ್ ಮಾಡಿ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು